ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಈ ವರ್ಷದ ಲಾಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ ಕ್ಯೂ ಎನ್ ಎ. ನಾನು ನಿನ್ನೆ ಕಮೆಂಟ್ ಪೋಸ್ಟಲ್ಲಿ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ತುಂಬ ಜನ ಕಳಿಸಿದ್ರೆ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಕ್ವೆಶನ್ಸ್ನ ಕಳಿಸಿದ್ದೀರಾ. ಅದರಲ್ಲಿ ಒಂದಷ್ಟು ನಾನು ಪಿಕ್ ಮಾಡಿದ್ದೀನಿ, ಆನ್ಸರ್ ಮಾಡ್ತೀನಿ ಇವತ್ತಿನ ಈ ವರ್ಷದ ಲಾಸ್ಟ್ ವೀಡಿಯೋ. ನಿಮಗೆ ಏನೋ ಒಂದಷ್ಟು ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡೋಣ. ಆ್ಯಂಡ್ ಒಂಥರ ಸ್ಪೆಷಲ್ ಇರುತ್ತೆ ಲಾಸ್ಟ್ ವೀಡಿಯೋ. ಆ್ಯಂಡ್ ಇವತ್ತೇ ಶೂಟ್ ಮಾಡಿ ಇವತ್ತೇ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಹುಷಾರಿರಲಿಲ್ಲ. ಸೊ ಹಾಗೆ ಇವತ್ತು ಅಷ್ಟೇ ನೋಸ್ ಗಂಟ್ಲು ಎಲ್ಲ ಹೋಗ್ಬಿಟ್ಟಿದೆ. ಬಟ್ ಆದ್ರೂ ವರ್ಷದ ಲಾಸ್ಟ್ ದಿನ ಕೂಡ ಒಂಥರ ಹುಷಾರಿಲ್ಲ. ಆ್ಯಂಡ್ ಬೆಸ್ಟ್ ರುಚ್ಕೊಂಡು ಮಲ್ಕೊಳ್ಳೋಕೆ ನನಗೆ ಆಗಲ್ಲ. ನನಗೆ ಫುಲ್ ಜೋಶಲ್ಲಿ ಇರಬೇಕು. ಆ್ಯಂಡ್ ಒಂಥರ ಹಂಗೆ ಮಲಗಿದ್ರೆ ಇನ್ನೂ ಹಾಗೆ ಹುಷಾರು ತಪ್ಪಿಡ್ತೀನಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲ, ಸೆಲೆಬ್ರೇಟ್ ಮಾಡಬೇಕು. ಇವಾಗ ಗೊತ್ತು, ತುಂಬ ಜನ ಹೇಳ್ತೀರ ಯುಗಾದಿ ನಮಗೆ ನ್ಯೂ ಇಯರ್ ಇದಲ್ಲ ಅಂತ. ಬಟ್ ಆದ್ರೂ ಕ್ಯಾಲೆಂಡರ್ ವೈಸ್ ಹೋಗ್ತೀನಿ ಅಂತ ಆದರೂ 2024 ಆ್ಯಂಡ್ ಹೊಸ ಡೇ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಹಾಲಲ್ಲಿ, ಬೀರೂನ ನೋಡ್ಕೊತ ಇದ್ದಾರೆ. ನನಗೊಂದು 15 ಮಿನಿಟ್ಸ್ ಟೈಮ್ ಕೊಡಿ, ಬರ್ತೀನಿ ಅಂದ್ಬಿಟ್ಟು ರೂಮಿಗೆ ಬಂದು ಕೂತ್ಕೊಂಡು ಬಾಗ್ಲಾಕೊಂಡು ಕ್ಯೂ ಎನ್ ಎನ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ವೆಶನ್ಸ್ನ ನೋಡೋಣ. ಆ್ಯಂಡ್ ಈ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರ್ಷ ಲಾಸ್ಟ್ ಎಲ್ಲಾದರೂ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲಾದರೂ ಮಾಡ್ಕೊಳ್ಳಿಪ್ಪ ಪ್ಲೀಸ್, ಆಯಿತಾ? ಸರಿ, ಕ್ವೆಶನ್ಸ್ ಎಲ್ಲ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಒಂದೊಂದು ಹೇಳ್ತೀನಿ. ಒಂದು ಕ್ವೆಶನ್ ಬಂದಿದೆ, ನಿಮ್ಮ ಮನೆ ಯೂಟ್ಯೂಬ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ಅದು ವೀರು ನಿಟ್ಕೊಂಡು ನಿಮ್ಮ ಕೈಲೇ ಆಗಲ್ಲ ಅಂದಾಗ ನೀವು ಹೇಗೆ ಅದನ್ನ ಓವರ್ಕಮ್ ಮಾಡ್ತೀರಾ ಅನ್ನೋದು ಅವರ ಕ್ವೆಶನ್. ನಾನು ನಿಜವಾಗ್ಲೂ ನನಗೆ ಆಗಲ್ಲ ಅಂತ ಏನಿಲ್ಲ. ನನಗೆ ಇವಾಗ ಮನೆಗೆ ಹೌಸ್ ಹೆಲ್ಪ್ ಅಂತ ಒಬ್ಬರು ಬರ್ತಾರೆ. ಸೊ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಅವರಿಂದ. ಒಂದು ಅಡುಗೆವನ್ನು ಮಾಡ್ಕೊತೀನಿ, ಅದರಲ್ಲೂ ಒಂದೊಂದ್ಸತಿ ನಮ್ಮಕ್ಕ ಆಗಿರ್ಬೋದು, ಇಲ್ಲ ನಮ್ಮಪ್ಪ ನಮ್ಮ ಅವರು ಅಡುಗೆಲ್ಲೂ ಏನಾದ್ರು ತಂದು ಕೊಡ್ತಾರೆ, ಸಾರು ಆಗಿರ್ಬೋದು, ದೋಸೆ ಇಟ್ಟು ಆ ಥರ ಎಲ್ಲ. ಸೊ ನನಗೇನು ಅಂಥದ್ದೇನು ನನಗೆ ಕಷ್ಟ ಅಂತ ಅನ್ಸಲ್ಲ. ಸುನಿ ಕೂಡ ಹೆಲ್ಪ್ ಮಾಡ್ಕೊಡ್ತಾರೆ, ವೀರೂನ್ ಇಟ್ಕೊಂಡಿರ್ತಾರೆ. ನಾನು ಅವಾಗ ಸಾಂಬಾರು ಮಾಡ್ಕೊಳ್ಳೋದು ಇಲ್ಲ ಬಿರಿಯಾನಿ ಮಾಡೋದು ಆ ಥರ ಅಡುಗೆ ಎಲ್ಲ ನಾನು ಮಾಡ್ಕೊಂಬಿಡ್ತೀನಿ. ಅಡುಗೆ ಎಲ್ಲ ನನಗೇನು ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಅದು ಬಿಟ್ಟು ನನಗಿವಾಗ ತುಂಬ ಏನಂದರೆ, ಇವಾಗ ವೀರು ಮನೆ ತುಂಬ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅವನನ್ನು ಯಾವಾಗಲೂ ನೋಡ್ಕೋತಾ ಇರಬೇಕು. ಅವ್ನು ಚೂರು ಯಾಮಾರಿದ್ರೂ ಬಿದ್ದು ಬಿಡ್ತಾನೆ, ಅಳೋದು ಆ ಥರ ಎಲ್ಲ ಮಾಡ್ತಾನೆ. ಆ್ಯಂಡ್ ಅವನು ಒಬ್ಬನೇ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ ಅವನಿಗೆ, ನಮ್ಮ ನಾನು ನೋಡ್ತಾ ಇಲ್ಲ, ನಮ್ಮ ಅಪ್ಪ ಇಲ್ಲ, ನಾನು ಅವನು ಮಗು ಅಲ್ವಾ, ಎಷ್ಟು ಹೊತ್ತು ಅಂತ ಅವನು ಹಾಗೇ ಇರ್ತಾನೆ. ಅವನಿಗೂ ನಮ್ಮ ಅಟೆನ್ಷನ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಅವನೂ ಅಮ್ಮ 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 ಅಂತಾರಿಂದಾನೆ ಬರ್ತಾ ಇರ್ತಾನೆ. ಅದೊಂಥರ ಚೆನ್ನಾಗಿರುತ್ತೆ. ಬಟ್ ಹಾಗಾಗಿ ನನಗೆ ಏನಂದರೆ ಡೈಲಿ ಯೂಟ್ಯೂಬ್ ವೀಡಿಯೋ ಹಾಕೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನು ಒಂದು 3-4 ವೀಡಿಯೋ ವಾರಕ್ಕೆ ಹಾಕೋ ಥರ ನೋಡ್ಕೊತೀನಿ. ನಾನು ತುಂಬ ವರ್ಕ್ ಪ್ರೆಷರ್ ತೊಗೊಳ್ಳೋದು ಆ ಥರ ಎಲ್ಲ ಮಾಡಲ್ಲ. ನನ್ನ ಆಲ್ಮೋಸ್ಟ್ ಫುಲ್ ಟೈಮ್ ನಾನು ವೀರುಗೆ ಕೊಟ್ಟಿರ್ತೀನಿ, ಶೂನಿಗೆ. ನಮ್ಮದೇ ನಾನು ಒಂದಷ್ಟು ಟೈಮ್ ನನಗೆ ಆದಂಥ ಫ್ರೀ ಟೈಮೆಲ್ಲ ತೊಗೊಂಡು ಮಿಕ್ಕಿರೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದು. ಆ್ಯಂಡ್ ರಾತ್ರಿ ವೀರು ಮಲ್ಕೊಂಡ ಮೇಲೆ ವಾಯ್ಸ್ ಓವರ್ ಕೊಡೋದು, ಎಡಿಟ್ ಮಾಡೋದು, ಆ ಥರ ಕೆಲಸ ಮಾಡ್ಕೊತೀನಿ. ನನಗೇನು ಅಂತ ಕಷ್ಟ ಅನ್ನಿಸ್ತಾಯಿಲ್ಲ. ಸೊ ಆರಾಮಾಗಿ ನಡೀತಾ ಇದೆ, ಹೆಲ್ಪ್ಗಿದ್ದಾರೆ, ಆ್ಯಂಡ್ ನನ್ನ ಸಪೋರ್ಟು ತುಂಬ ಜನ ಇದ್ದಾರೆ. ಹಾಗಾಗಿ ನನಗೆ ಈಸಿ ಅಂತ ಅನಿಸುತ್ತೆ. ಓಕೆ, ಇದು ಒಂದು ಕ್ವೆಶನ್. ಆ್ಯಂಡ್ ಥ್ಯಾಂಕ್ ಯು ಈ ಕ್ವೆಶನ್ನ ಕೇಳಿದ್ದಕ್ಕೆ. ಆ್ಯಂಡ್ ಇನ್ನೊಬ್ಬರು ತುಂಬ ಸ್ವೀಟಾಗಿ ಕೇಳಿದ್ದಾರೆ, ಹೇಗಿದ್ದೀರಾ? ನನಗೆ ಬೇರೆ ಏನೂ ಕೇಳಬೇಕಂತ ಇಲ್ಲ, ನಿಮ್ಮ ವೀಡಿಯೋ ನೋಡಿದೆ ನಿಮಗೆ ಲೋ ಬಿ ಪಿ ಆಗಿತ್ತು ಅಂತ. ಸೊ ಹೇಗಿದ್ದೀರಾ ಅಂತ ಕೇಳಿದ್ರು. ನನಗೆ ಲೋ ಬಿ ಪಿ ಇವಾಗಿಂದ ಅಲ್ಲ, ತುಂಬ ಮುಂಚೆಯಿಂದನೂ ಇದೆ. ಅದು ಒಂದೊಂದ್ಸತಿ ಆ ಥರ ಏನು ಹೊಟ್ಟೆ ತಿಂದೆ ಇದ್ದಾಗ, ಇಲ್ಲಾಂದರೆ ಒಂದೊಂದ್ಸತಿ ಸಡನ್ನಾಗಿ ಆ ಥರ ಆಗುತ್ತೆ. ಬಟ್ ಐ ಆಮ್ ಫೈನ್. ಈಗ ನೋಡಿ, ಒಂದು 2-3 ದಿವಸದಿಂದ ನನಗೆ ನೆಗಡಿ, ಜ್ವರ, ಕೆಮ್ಮು ಎಲ್ಲ ಇತ್ತು. ಬಟ್ ಐ ಆಮ್ ಫೈನ್, ಆರಾಮಾಗಿದ್ದೀನಿ. ನಿಮ್ಮೆಲ್ಲ ರಾಶಿಗಳ ಸಖತ್ತಾಗಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಈ ವರ್ಷ ನಿಮ್ಮ ಕುಟುಂಬಕ್ಕೆ ಇನ್ನೂ ಹೊಸ ಬೆಳಕು ತರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೀವು ನಂಬ್ತಿರೋಲ್ಲೋ, ಸಾವಿರಾರು ಮೆಸೇಜ್ ಬರುತ್ತೆ ಈ ಥರ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀವಿ ಏನು ಅಂತ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲರ ಪ್ರೀತಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ವೀರು ಮೇಲಾಗಿರ್ಬೋದು, ನಮ್ಮ ಮೇಲೆ ತುಂಬಾ ಬ್ಲೆಸ್ಸಿಂಗ್ಸ್ನ ಕಳಿಸ್ತೀರಾ, ಇದೇ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋಕ್ಕಾಗಲ್ಲ, ನಾನು ನಿಜವಾಗ್ಲೂ ನಂಗೆ ಸಖತ್ ಇಮೋಷ್ನಲ್ ಅನಿಸುತ್ತೆ. ಎಷ್ಟು ಪ್ರೀತಿ ತೋರಿಸ್ತಾರೆ, ಎಲ್ಲೇ ಹೋದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಬ್ಲೆಸ್ಸಿಂಗ್ ಆ್ಯಂಡ್ ಮೆಸೇಜಸ್ನ ಕಳಿಸ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀರ್ ಸೋ ಕ್ಯೂಟ್. ನಾನು ಈಗ 8 ಮಂತ್ ಪ್ರೆಗ್ನೆಂಟ್, ನನಗೂ ವೀರು ಥರ ಬೇಬಿ ಇಷ್ಟ. ನಿಮ್ಮ ಡೆಲಿವರಿ ತುಂಬ ಚೆನ್ನಾಗಾಗಲಿ, ತುಂಬ ಆರೋಗ್ಯವಾಗಿರೋ ಮುದ್ದಾಗಿರೋ ಮಗು ನಿಮ್ಮ ಮಡಲಿಗೆ ಬೇಗ ಸೇರಲಿ. ಆ್ಯಂಡ್ ತುಂಬ ದಿನ ಕೂಡ ಇಲ್ಲ, ಆಲ್ರೆಡಿ 8 ಮಂತ್ಸ್ ಪ್ರೆಗ್ನೆಂಟ್ ಅಂತ ಇದ್ದೀರಾ. ಇನ್ನು ಕಣ್ಣು ಮುಚ್ಚಿ ಕಂಡುಬಿಡೋ ಅಷ್ಟಾಗಿ ನಿಮ್ಮ ಮನೆಗೆ ಒಂದು ಮುದ್ದಾದ ಮಗು ಬಂದುಬಿಟ್ಟಿರುತ್ತೆ. ಸೊ ಎಂಜಾಯ್ ಮಾಡಿ ಈ ಮದರ್ ಹುಡ್ನ. ಆ್ಯಂಡ್ ಇನ್ನೊಂದು, ವೀರುಗೆ ವುಡ್ವರ್ಡ್ಸ್ ಕೊಡ್ತೀರಾ?
ಫಿಗಾರೋ ಆಯಿಲ್ ಆಲಿವ್ ಆಯಿಲ್ ಯೂಸ್ ಮಾಡ್ತೀರಾ, ಹೇಗಿದೆ ಅದು? ಫಸ್ಟ್ ಒನ್ ಉಡ್ವರ್ಡ್ಸ್ ಕೊಡ್ತೀರಾ. ಉಡ್ವರ್ಡ್ಸ್ ನಮ್ಮಮ್ಮ ಎಲ್ಲ ಹೊಟ್ಟೆ ಇವಾಗ ಸಾಲಿಡ್ ಕೊಡ್ತಾರಲ್ಲ, ಕೊಡು ಕೊಡು ಅಂತ ಹೇಳಿ ಆರ್ಡರ್ ಮಾಡಿಸಿದ್ರು. ಒಂದು ನಿಮಿಷ. ಓಕೆ ಗೈಸ್, ವೀರನ್ನ ಕರ್ಕೊಂಡು ಬಂದೆ, ಯಾಕಂದರೆ ಅವನು ಅಳ್ತಾ ಇದ್ದಾನೆ. ಅಮ್ಮ ರೂಮ್ಗೆ ಕುತ್ಕೊಂಡ್ಬಿಟ್ಟಿದ್ದೆ, ನಾನು ಇರಲ್ಲ ಅಂತ ನನ್ನ ಫ್ರೆಂಡ್ಸ್ ಜೊತೆ. ಸರಿ, ಅವನು ಕರ್ಕೊಂಡು ಬಂದಿದ್ದೀನಿ ಮುಗಿಸೋಣ ಅಂತ. ಅವನಿಗೆ ನಂದು ಕ್ಲಿಪ್ದು ಪೌಚ್ ಕೊಟ್ಟಿದ್ದೀನಿ. ಅವ್ನಿಗೆ ಏನಂದರೆ ಹೊಸ ಐಟಮ್ಸ್ ಏನಾದರೂ ಕೊಟ್ಟರೆ ಅವನಿಗೆ ಇಷ್ಟ ಇರುತ್ತೆ, ಅದನ್ನು ನೋಡಿಕೊಂಡು ಒಂದು 15-10 minutes ಸುಮ್ಮನೆ ಇರ್ತಾನೆ. ಅಷ್ಟೊತ್ತಿಗೆ ನಾನು ಕ್ಯೂ ಎನ್ ಎ ಮುಗಿಸ್ಕೊಂಡ್ಬಿಡ್ತೀನಿ. ವೀರುಗೆ ಉಡ್ವರ್ಡ್ಸ್ ಕೊಡ್ತೀರಾ ಅನ್ನೋದು ಅವಾಗಲೇ ನಾನು ಕೇಳಿದ ಕ್ವೆಶನ್. ಅವರು ಉಡ್ವರ್ಡ್ಸ್ ಕೊಡೋಣ ಅಂತ ತಂದೆ. ನಮ್ಮ ಸಾಲಿಡ್ ಎಲ್ಲ ತಿನ್ನಿಸ್ತೀಯಲ್ಲ, ಚೂ ಕೊಡು, ಜೀರ್ಣ ಆಗುತ್ತೆ ಹಂಗೆ ಹಿಂಗೆ ಅಂತ ಒಳ್ಳೆ ನಿದ್ದೆ ಬರುತ್ತೆ ಅಂತೆಲ್ಲ ಹೇಳಿದ್ರು. ಸರಿ ತಂದೆ, ಬಟ್ ಒಂದೆರಡು ಸತಿ ಹಾಕಿದ್ದೀನಿ, ಸುಳ್ಳು ಯಾಕೆ ಹೇಳೋದು, ಎರಡು ಸತಿ ಹಾಕಿದ್ವಿ, ಬಟ್ ಏನು ನಿದ್ದೆ ಬರುತ್ತೆ, ಜೀರ್ಣ ಆದ ಥರ ಎಲ್ಲ ಏನೂ ಇಲ್ಲ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ನೀವೂ ಬೇಡ, ಅದೆಲ್ಲ ಕೊಡೋದೇನು ಅಭ್ಯಾಸ ಎಲ್ಲ ಮಾಡೋದೆಲ್ಲ ಬೇಡ, ನಮ್ಮ ಡಾಕ್ಟ್ರು ಕೂಡ ಅದನ್ನೆಲ್ಲ ಸಜೆಸ್ಟ್ ಮಾಡಲಿಲ್ಲ. ಸೊ ಬೇಡ ಅಂದ್ಬಿಟ್ಟು ಕೊಟ್ಟಿಲ್ಲ. ಅದು ಹೇಗೆ ತಂದೆ ಆಗಿದೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಫಿಗಾರೋ ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ, ಹೇಗಿದೆ ಅದು ಅಂತ. ನಾವು ಅದನ್ನೇ ಯೂಸ್ ಮಾಡ್ತೀವಿ, ಆಲ್ಟರ್ನೇಟ್ ಡೇ ಯೂಸ್ ಮಾಡ್ತಿದ್ವಿ. ಈಗ ಕೋಲ್ಡ್ ಇರೋದ್ರಿಂದ ಅವನಿಗೆ ವೀಕ್ಲಿ ಟ್ವೈಸ್ ಅಷ್ಟು ನಾವು ಆಯಿಲ್ ಬಾತ್ ಮಾಡಿಸೋದು. ಸೊ ವೀಕ್ಲಿ ಒನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೈಸ್, ನಾವು ನಮ್ಮ ಪಾಪು ಆದಾಗಿಂದ ಯೂಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ. ನಾವು ಆಲ್ರೆಡಿ ಎರಡನೇ ಬಾಟ್ಲ್ ಅದು. ಆ್ಯಂಡ್ ಯೂಟ್ಯೂಬ್ ವೀಡಿಯೋ ಎಡಿಟಿಂಗ್, ವಾಯ್ಸ್ ಇದೆಲ್ಲ ನೀವೇ ಮಾಡಿಕೊಂಡು ಪಾಪುನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ, ಹೇಗೆ ಟೈಮ್ ಸೆಟ್ ಮಾಡ್ಕೋತೀರ ಅಂತ. ಟೈಮೆಲ್ಲ ಏನೂ ಸೆಟ್ ಮಾಡ್ಕೊಳ್ಳೋದು ಆ ಥರ ಏನಿಲ್ಲ, ಅವಾಗ ನೋಡಿ ಇಲ್ಲೇ ಕೂತಿದ್ದಾನೆ, ಸುಮ್ಮನೆ ಇರ್ತಾನೆ. ಅವನು ಆ ಥರ ತುಂಬ ಕ್ರ್ಯಾಂಕಿ ಆ್ಯಂಡ್ ತುಂಬ ಅಳೋದು ಆ ಥರ ಪರ್ಸನ್ ಅಲ್ಲ ಅವನು, ಒಂಥರ ಸಾಫ್ಟ್ ಕಾಮ್ ಆಗಿರ್ತಾನೆ. ಅವ್ನಿಗೆ ಯಾವುದಾದ್ರು ಈ ಥರ ಟಾಯ್ಸ್ನ ಕೊಟ್ಬಿಟ್ಟು ನನ್ನ ಕೆಲಸ ಏನಿದೆ ನಾನು ಮಾಡ್ಕೊತ ಇರ್ತೀನಿ. ಸೊ ನೋಡಿ, ಒಂದು ಅವ್ನಿಗೆ ಹೊಸ ಐಟಮ್ಸ್ ಬೇಕಷ್ಟೆ, ಅವನು ಒಂದು ಪ್ಲೇ ಏರಿಯಾ ಅದೆಲ್ಲ ಅಲ್ಲಿ ಕರ್ಕೊಂಡು ಕೂಡಿಸ್ಕೊಂಡ್ಬಿಟ್ರೆ ಆರಾಮಾಗಿರ್ತಾನೆ. ಸೊ ಆ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಬೇರೆ ಏನಿಲ್ಲ. ಬಟ್ ಒನ್ ಮ್ಯಾನ್ ಆರ್ಮಿ ಥರ ಇಡೀ ಯೂಟ್ಯೂಬ್ನ ನಾನು ಒಬ್ಬಳೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಮೇಲ್ಸ್ ಆಗಿರ್ಬೋದು, ಎಡಿಟಿಂಗ್, ವಾಯ್ಸ್ ಓವರ್, ಎ ಟು ಝಡ್ ಎಲ್ಲ ನಾನೇ ಮಾಡ್ತಾಯಿರೋದು. ಯಾರೂ ಹೆಲ್ಪ್ ಇಲ್ಲ ನನಗೆ, ಟೀಮ್ ಅಂತ ಆ ಥರಲ್ಲಿ ಏನೂ ಇಲ್ಲ. ಸುನಿಗೆ ಸುನಿ ಅವ್ರದ್ದೇ ಕೆಲಸ ಇರುತ್ತೆ. ಓಕೆ, ಇನ್ನೊಂದು ಕ್ವೆಶನ್ ಬಂದುಬಿಟ್ಟು ತುಂಬ ಜನ ಕೇಳೋದು, ಸುನಿ ಏನು ಕೆಲಸ ಮಾಡ್ತಾರೆ, ಆ್ಯಂಡ್ ಅವ್ರ ಸಂಬಳ ಎಷ್ಟು, ಅವ್ರು ಯಾವ ಕಂಪ್ನಿಗೆ ವರ್ಕ್ ಮಾಡ್ತಾರೆ ಅನ್ನೋದನ್ನ ಕೇಳ್ತಾ ಇರ್ತೀರ. ಆ್ಯಂಡ್ ಸುನಿ ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಹೇಳಿ ಅಂತ ಕೇಳ್ತಾ ಇರ್ತೀರ. ನಿಮಗೆ ನಾನು ಮುಂಚಿನ ಒಂದು ಸತಿ ಹೇಳಿದ್ದೆ, ಸುನಿ ಮತ್ತು ಸುನಿ ಅವ್ರ ಫ್ರೆಂಡ್ ಸೇರಿಕೊಂಡು ಒಂದು ಸ್ಟಾರ್ಟಪ್ ಕಂಪ್ನಿನ ಓಪನ್ ಮಾಡ್ಕೊಂಡಿದ್ರು ಕೊರೋನಾ ಟೈಮಲ್ಲಿ. ಸೊ ಅದು ದೇವ್ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಅದು ಯು ಎಸ್ ಬೇಸ್ಡ್ ಕಂಪ್ನಿ ಆಗಿದೆ. ಆ್ಯಂಡ್ ಅವ್ರ ಸ್ಯಾಲ್ರಿ ಎಷ್ಟು ಬರುತ್ತೆ ಆ್ಯಂಡ್ ಇನ್ನು ಮಿಕ್ಕಿದ ಎಕ್ಸ್ಟ್ರಾ ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡೋಕ್ಕಾಗಲ್ಲ, ಅದು ಅವರೇ ಹೇಳಬೇಕು. ಕೇಳ್ತೀನಿ ಒಂದಿನ, ಯಾವತ್ತಾದ್ರು ಹೇಳೋಕ್ಕೆ ಅವ್ರಿಗೆ ಇಷ್ಟ ಇದ್ದರೆ ಶೇರ್ ಮಾಡೋಂಗಿದ್ರೆ ಮಾಡ್ತಾರೆ. ಅವರು ಬೇರೆ ಅಂದರೆ ನಾನು ಹೇಳ್ದಂಗೆ ಯು ಎಸ್ ಅಲ್ಲಿ ಇರೋದ್ರಿಂದ ಬೇರೆ ಯಾವ ಕಂಪ್ನಿಗೆ ಅವರು ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋದಿಲ್ಲ, ಮನೇಲೇ ಅವರೇ ಮಾಡ್ಕೊಂಡಿರೋ ಸ್ಟಾರ್ಟಪ್ ಕಂಪ್ನಿಗೆ ಕೆಲಸನ ಮಾಡ್ತಾರೆ. ಆ್ಯಂಡ್ ಅದರಿಂದನೇ ಚೆನ್ನಾಗೇ ದುಡಿತಾ ಇದ್ದಾರೆ. ಅವ್ರ ಇನ್ನೊಬ್ಬರು ಪಾರ್ಟ್ನರ್ ಬಂದುಬಿಟ್ಟು ಚಿತ್ರದುರ್ಗದಲ್ಲಿದ್ದಾರೆ, ಅವರ ಮದುವೆಗೆಲ್ಲ ನಾವು ಹೋಗಿದ್ವಿ ನೋಡಿ ಅವರು. ಸೊ ಇವರು ಸೇರ್ಕೊಂಡು ಮಾಡ್ತಾಯಿದ್ದಾರೆ, ಚೆನ್ನಾಗಿದೆ, ಫೈನ್. ಆ್ಯಂಡ್ ಅದು ಬಿಟ್ಟು ಏನಂದರೆ ಸಂಬಳ, ಅವ್ರ ಸಂಬಳ ಎಷ್ಟು ಅಂತ. ಸಂಬಳ ಎಷ್ಟು ಅಂತ ನಾನೇ ಕೇಳಿಲ್ಲ, ನೀವು ನಂಬ್ತಿರೋ ಇಲ್ಲೋ, ಯಾಕಂದರೆ ಅದು ಅವರ ಪರ್ಸ್ನಲ್, ಅವರ ಒಳ್ಳೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇಲ್ಲಾಂದರೆ ಒಂದು ಪ್ರೈವೇಟ್ ಅಲ್ಲ, ಅವರು ಸ್ಟಾರ್ಟಪ್ ಕಂಪ್ನಿ ಆಗಿರೋದ್ರಿಂದ ಒಂದು ತಿಂಗಳು ಇಷ್ಟು ಅಂತ ಬರ್ಬೋದು, ನೆಕ್ಸ್ಟ್ ತಿಂಗಳು ಕಮ್ಮಿ ಆಗ್ಬೋದು. ಸೊ ನಾನು ಅದೆಲ್ಲ ಕ್ವೆಶನ್ ಮಾಡೋದಿಲ್ಲ. ಅವರು ನನ್ನ ಯಾವತ್ತೂ ಕೇಳೋದಿಲ್ಲ, ನೀನು ಎಷ್ಟು ದುಡಿತಾ ಇದ್ದ ಯೂಟ್ಯೂಬಿಂದ ಆ ಥರ ಎಲ್ಲ ನನ್ನ ಅವರು ಕೂಡ ಕೇಳೋದಿಲ್ಲ, ನಾನು ಕೂಡ ಅವ್ರನ್ನ ಕೇಳೋದಿಲ್ಲ. ಸೊ ಇದು ಕ್ವೆಶನ್. ಏನಾಯಿತು ಇವರಿಗೆ, ಮಾತಾಡು ಇಲ್ಲಿ, ಸೇ ಹಾಯ್, ಹಾಯ್ ಹೇಳು. ಹಾಂ, ನೆಕ್ಸ್ಟ್ ಕ್ವೆಶನ್ ಏನಿದೆ ವೀರು, ಇರೋನ ಓಪನ್ ಮಾಡೋಣ, ಲಾಕ್ ಆಗೋಯ್ತು. ಅಯ್ಯೋ ಅಯ್ಯೋ. ಓಕೆ ಗೈಸ್, ಜಾಸ್ತಿ ಬ್ರೇಕ್ ಆಗ್ತಾ ಇದೆ, ಬೇಜಾ ಮಾಡ್ಕೊಬೇಡಿ ವೀರುದನ್ನೆಲ್ಲ. ಹಾಗಾಗಿ ಹಂಗೆ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹೌ ಡಿಡ್ ಯು ಕನ್ವಿನ್ಸ್ ಯುವರ್ ಹಸ್ಬೆಂಡ್ ಟು ನಾಟ್ ಟು ಟಾಕ್ ಟು ಹಿಸ್ ಮದರ್, ಸೇಮ್ ಸಿಚುಯೇಷನ್ ಐ ಆಮ್ ಇನ್ ಅಂತ. ನಾನು ಯಾರಿಗೂ ಕನ್ವಿನ್ಸ್ ಮಾಡಿಲ್ಲ, ನಾನು ಯಾರೂ ಅಲ್ಲ ಅವ್ರಿಗೆ ಮಾತಾಡಬೇಡ ಹೋಗಬೇಡ ಅಂತ ಹೇಳೋಕ್ಕೆ. ಅದು ಅವ್ರವ್ರ ಡಿಸಿಷನ್. ಆ್ಯಂಡ್ ತುಂಬ ಜನ ಇದ್ರ ಮೇಲೆ ಕೂಡ ತುಂಬ ಕ್ವೆಶನ್ಸ್ನ ಕೇಳಿದಿರಾ, ಅವ್ರು ಯಾಕೆ ಬರ್ತಾ ಇಲ್ಲ, ನೀವು ಯಾಕೆ ಹೋಗ್ತಾ ಇಲ್ಲ, ವೀರು ನಾಮಕರಣಕ್ಕೆ ಯಾಕೆ ಬಂದಿಲ್ಲ ಅಂತ. ಒಂದು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ, ನಾವು ಕರೆದಿಲ್ಲ ನಾಮಕರಣಕ್ಕೆ ಅವ್ರನ್ನ, ಸೊ ಅವ್ರು ಬಂದಿಲ್ಲ. ಆ್ಯಂಡ್ ಕರಿಬೇಕಿತ್ತು, ಏನಾಗಿತ್ತು, ಎಕ್ಸ್ಟ್ರಾ ಎಲ್ಲ ಏನೇನೋ ಕ್ವೆಶನ್ಸ್ನ ಕೇಳಬೇಡಿ ಪ್ಲೀಸ್. ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಅದು ಮಾತ್ರ ಹೇಳ್ಬೋದು. ನಾನು ಯಾರಿಗೂ ಫೋರ್ಸ್ ಮಾಡಿಲ್ಲ, ನೀನು ಹೋಗಬೇಡ, ನೀನು ಮಾತಾಡಬೇಡ ಅಂತ. ಅವ್ರ ಡಿಸಿಷನ್ ಅದು, ಅವ್ರಿಗೆ ಎಷ್ಟು ನೋವಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲ ನಾನು ಹೇಳೋಕ್ಕಾಗಲ್ಲ, ನಾನು ನಿಜವಾಗ್ಲೂ ಹೇಳಬೇಕು ಅಂತ ಇಲ್ಲಿದೆ.
ಎಲ್ಲ ಹೇಳ್ಬಿಡು ಸ್ವಾತಿ ಅಂತಾನು ಕೂಡ ಅನಿಸ್ತಾ ಇದೆ. ಬಟ್ ಬೇಡ, ಮುದ್ದೋಗಿದೆ ಆ್ಯಂಡ್ ಹೊಸ ವರ್ಷ ಬರ್ತಾ ಇದೆ, ಹಳೆದನ್ನೆಲ್ಲ ಬಿಟ್ಬಿಡೋಣ. ನಾವು ಆಲ್ರೆಡಿ ನಮ್ಮ ಪಾಲ್ಗೆ ಯಾವಾಗಲೂ ಅವ್ರುಗಳಿಲ್ವೇ ಇಲ್ಲ, ಸೊ ಅವ್ರ ಬಗ್ಗೆ ಮಾತಾಡಿ ಕೂಡ ನಮಗೇನು ಆಗಬೇಕಾಗಿಲ್ಲ. ಬೇಡ ಅಂತ ನಾನು ಸುಮ್ಮನೆ ಇಬ್ರು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಈ ಕ್ವೆಶನ್ ಬಗ್ಗೆ, ಈ ರಿಲೇಟೆಡ್ ಅಂದರೆ ಈ ಟಾಪಿಕ್ ಬಗ್ಗೆ ಯಾರು ಏನು ನನ್ನ ಚಾನಲಲ್ಲಿ ಕಮೆಂಟೇ ಮಾಡಿಬಿಡಿ, ದಯವಿಟ್ಟು ಏನು ಕೇಳಬೇಡಿ. ಆ್ಯಂಡ್ ಇಷ್ಟೇ ನನ್ನ ರಿಕ್ವೆಸ್ಟ್. ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದೇನಾದರೂ ಈ ಥರ ಇದೇ ಇರುತ್ತೆ, ಬಟ್ ನಮ್ಮ ಫ್ಯಾಮಿಲಿ ಅಲ್ಲಿ ಕೂಡ ಆ ಥರ ಒಂದು ಸಿಚುಯೇಷನ್ ಬಂದಿದೆ. ಆ್ಯಂಡ್ ತುಂಬ ದೊಡ್ಡ ಪ್ರಾಬ್ಲಮ್ಮೇ ಅಂತಲೇ ಹೇಳ್ಬೋದು. ಐ ಡೋಂಟ್ ಥಿಂಕ್ ಸೊ ಅದು ಸಾಲ್ವ್ ಆಗುತ್ತೆ ಅಂತ. ಮುಂದೆ ನಾವು ಒಂದಿನ ಚೆನ್ನಾಗಿರ್ತೀವಿ ಅದು ಇದು ಅಂತೆಲ್ಲ ನಾನು ಸುಮ್ಮನೆ ಫೇಕ್ ಆಗಿ ಹೇಳೋಕ್ಕೆ ಇಷ್ಟ ಇಲ್ಲ. ಇದು ಆಲ್ರೆಡಿ ಮುಗ್ದೋಗಿರೋ ಕತೆ. ಸೊ ಹಾಗಾಗಿ ನೀವು ಕೂಡ ಯಾರು ಏನೋ ಅದ್ರ ಬಗ್ಗೆ ಮತ್ತೆ ಮತ್ತೆ ಕ್ವಶನ್ಸ್ನ ಕೇಳೋದು, ಇಲ್ಲಿ ಕಮೆಂಟ್ ಮಾಡೋದು, ಅಲ್ಲಿ ಕಮೆಂಟ್ ಮಾಡೋದು, ಅದನ್ನು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಹಂಗೆ ಅನಿಸುತ್ತೆ. ಸೊ ಅಷ್ಟೇ. ಆ್ಯಂಡ್ ನಾನು ಯಾರಿಗೂ ಕನ್ವಿನ್ಸ್ ಮಾಡಿಲ್ಲ, ನೀನು ಮಾತಾಡಬೇಡ, ನಾನು ಏನೂ ಯಾರಿಗೂ ಹೇಳಿಲ್ಲ. ಅದು ಅವರ ಪರ್ಸ್ನಲ್ ಡಿಸಿಷನ್, ಯಾಕಂದರೆ ಅವ್ರಿಗೂ ಅಷ್ಟೇ ನೋವಾಗಿದೆ. ಆ್ಯಂಡ್ ತುಂಬ ನಿಮ್ಗೆ ಗೊತ್ತಿಲ್ಲದೆ ಇರೋ ತುಂಬ ನಡೆದಿದೆ ಫ್ಯಾಮಿಲಿ. ಸೊ ಹಾಗಾಗಿ ಏನು ಗೊತ್ತಿಲ್ಲದೆ ಸುಮ್ಮನೆ ಏನು ಕಮೆಂಟ್ನ ಮಾಡಬೇಡಿ. ಏನು ವೀಡಿಯೋ ಮಾಡೋಕ್ಕೂ ಬಿಟ್ಟು ಗೊತ್ತ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮ್ಮ ಮನಸ್ಸಿಗೆ ತುಂಬ ನೋವಾದಾಗ ನೀವು ಹೇಗೆ ಸಮಾಧಾನ ಮಾಡ್ಕೋತೀರಾ? ತುಂಬ ನೋವು ಇದೆ ನನ್ನ ಮನಸ್ಸಲ್ಲಿ, ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಬಟ್ ಹಾಗೆ ಲೈಫ್ ಅಂದರೆ ಹಿಂಗೇನೆ, ಯಾವಾಗಲೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ. ಆ್ಯಂಡ್ ತುಂಬ ಜನ ಫೇಕ್ ಪೀಪಲ್ಸ್ ಇರ್ತಾರೆ, ಆ್ಯಂಡ್ ತುಂಬ ಜನ ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ, ಅಂಥವ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಸಮಾಧಾನ ಹಂಗೆ ನಾವೇ ಮಾಡ್ಕೋಬೇಕು, ನಮಗೆ ನಾವೇ ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಮಗುಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ ವೀರು? ಕೂಚೆ ಕೂಚೆ ಪ್ಲೀಸ್, ಎಲ್ಲೋ ಇನ್ನೊಂದು ಸಾಕ್ಸು ತೋಡ ನೋಡ, ಹಿಂಗೆ ಏನಾದ್ರು ಒಂದೊಂದು ಕೊಡ್ತಾ ಇರ್ತೀನಿ, ಸುಮ್ಮನೆ ಇರ್ತಾನೆ, ಬೇಗ ಬೇಗ ಮುಗಿಸ್ಬಿಡ್ತೀನಿ. ಅಕ್ಕ ಸ್ವಾತಿ ಅಕ್ಕ ನೆಕ್ಸ್ಟ್ ಬೇಬಿ ಯಾವಾಗ ಗೊತ್ತಿಲ್ಲ, ನಾವಿನ್ನೂ ಏನೋ ಪ್ಲ್ಯಾನ್ ಮಾಡಿಲ್ಲ. ಸದ್ಯಕ್ಕೆ ಈ ಮುದ್ದಾದ ಮಗುನೇ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಒಂದು ಇವಾಗಿರೋ ಒಂದು ಮೇನ್ ಇದಷ್ಟೇ, ಬೇರೆ ಏನಿಲ್ಲ. ನಾವಿನ್ನೂ ಅದೇ ಹೇಳಿಲ್ಲ, ಇನ್ನು ಪ್ಲ್ಯಾನ್ ಇಲ್ಲ. ನಾನು ಇದ್ದಾಗ ಹೇಳ್ತೀನಿ, ನಾನೇನಾದ್ರು ಕಚ್ಚಿವಾದರೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ನಾಟ್ ಎಟ್, ಇನ್ನೂ ಪ್ಲ್ಯಾನ್ ಮಾಡಿಲ್ಲ ನಾವು. ಬೇಬಿ ಯಾವಾಗ ಅಂದರೆ ನಮಗೂ ಕೂಡ ಗೊತ್ತಿಲ್ಲ. ಡ್ಯೂ ಯು ಗೆಟ್ ಇರಿಟೇಟೆಡ್ ಸಮ್ಟೈಮ್ಸ್ ವೆನ್ ಯುವರ್ ಬೇಬಿ ಸನ್ ಕ್ರೈಸ್ ಆರ್ ಡಸ್ ನೌ ಟಂಕಿ ಫಾರ್ ಲಾಂಗ್? ಅಂದರೆ ಇವನು ಜಾಸ್ತಿ ಹೊತ್ತು ಅಳ್ತಾ ಇದ್ರೆ, ಲಾಟ ಮಾಡ್ತಾ ಇದ್ರೆ ಇರಿಟೇಟ್ ಆಗುತ್ತಾ ಅಂತ. ಅವ್ನು ಮಾಡಲ್ಲ ಆ ಥರ, ನೀವು ನೋಡ್ಬೋದು ಆರಾಮ್ಸೆ ಇದ್ದಾನೆ ಅಷ್ಟೊತ್ತಿಂದ. ಮಕ್ಕಳು ಹೇಳೋಕ್ಕಾಗಲ್ಲ, ಒಂದೊಂದ್ಸತಿ ಅವ್ರಿಗೆ ಏನಾದ್ರು ಹೊಟ್ಟೆ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನಾದ್ರು ಅವ್ರಿಗೆ ಬಾಯಿನೂ ಮಾತಾಡೋಕೆ ಬರಲ್ಲ, ಏನೋ ಬೇಕಾಗಿರ್ಬೋದು. ಅಂಥ ಟೈಮಲ್ಲಿ ಅಳ್ತಾ ಇದೆ ಏನು ಅಂದರೆ, ಸ್ವಲ್ಪ ಸಮಾಧಾನ ಮಾಡಿ, ನೀವು ಮಾತಾಡಿ, ಎತ್ಕೊಂಡು ಓಡಾಡಿ, ಒಂದು ರೌಂಡ್ ಆಚೆ ಹೋಗಿ ಬನ್ನಿ ಮಗುನ ಕರ್ಕೊಂಡು. ಆವಾಗ ಸುಮ್ಮನೆ ಆಗುತ್ತೆ ಇಷ್ಟು. ನನಗೇನು ಇರಿಟೇಟ್ ಆಗಲ್ಲ, ಮಗುಗೆ ಗದ್ರದು ಅದೆಲ್ಲ ಸಮಟೈಮ್ಸ್ ನಾನು ಮಾಡ್ತೀನಿ, ನನಗೂ ಪೇಷನ್ಸ್ ಫುಲ್ಲು ಇದಾದಾಗ. ಬಟ್ ಏನು ನೋ ದುಡ್ಡು ಮಾಮಿ, ಅಯ್ಯೋ ಪಪ್ಪ ಬೈತೆ ಮಾಮಿ, ಅದು ಆ ಥರ ಸಮಾಧಾನ ಮಾಡಬೇಕು. ಮಗುಗೆ ಏನು ಗೊತ್ತಾಗುತ್ತೆ, ಇವಾಗ ನೋಡಿ ದುಡ್ಡು ಇಟ್ಕೊಂಡು ಅರ್ಧ ಹಾಕೋಲ್ಲ, ಅವಾಗ ಹೇಳ್ಕೊಡ್ಬೇಕಷ್ಟೆ. ಸೊ ನನಗೇನು ಇರಿಟೇಟ್ ಆ ಥರ ಆಗೋದಿಲ್ಲ. ಆಮೇಲೆ ಇನ್ನೊಂದು ತುಂಬ ಜನ ಕೇಳ್ತಾರೆ, ಮನೆ ತಗೊಳ್ಳೋ ವಿಷಯ ಎಲ್ಲಿಗೆ ಬಂತು ಸ್ವಾತಿ ಅಂತ. ಇನ್ನೂ ಎಲ್ಲೂ ಬಂದಿಲ್ಲ, ಅಲ್ಲೇ ನಿಂತಿದೆ. ನಾವು ಈ ವರ್ಷ ಅಂದರೆ 2023 ಮುಗಿಲಿ, 2024 ನೋಡೋಣ ಇನ್ನು ಎತ್ತ ಅಂತ ಸ್ವಲ್ಪ ಪಾಸಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ನಿಮಗೆ ತುಂಬಾ ಶಿಫ್ಟ್ ಮಾಡಿದ್ವಿ, ಬೀರು ನಾಮಕರಣ ಬ್ಯಾಕ್ ಟು ಬ್ಯಾಕ್ ನಮಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು, ರೆಸ್ಟೇ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಸೆಟ್ ಆಗೋಣ, ಆ್ಯಂಡ್ ಯಾಕೋ ಇಯರ್ ತಗೊಳ್ಳೋಕ್ಕೆ ಎಷ್ಟು ಓಡಾಡಿದ್ರು ಆಗಲಿಲ್ವಲ್ಲ, ಹಾಗಾಗಿ ಸುನಿ ಅವ್ರು ಹೇಳಿದ್ರು 2024 ನೋಡೋಣ, ಅದಕ್ಕೂ ಅದೇ ಆದ ಒಂದು ಟೈಮ್ ಅಂತ ಬರಬೇಕು, ನೀನು ಯಾಕೆ ಅರ್ಜೆಂಟ್ ಮಾಡ್ತೀಯ ಅಂತ. ಸೊ ಹಾಗಾಗಿ ಅದನ್ನ ಪಾಸಲ್ಲಿ ಇಟ್ಟಿದ್ದೀವಿ, ಅದರ ಅಪ್ಡೇಟ್ ನಾನು ಮುಂದೆ ದಿನಗಳಲ್ಲಿ ನಿಮಗೆ ನಾನು ಕೊಡ್ತೀನಿ. ಆ್ಯಂಡ್ ಅಷ್ಟೇ, ಅದ್ರ ಬಗ್ಗೆ ಬೇರೆ ಏನಿಲ್ಲ.
ಓಪ್ ಈ ಇಯರ್ ನಿಮ್ಮ ಲೈಫ್ ಇಂದ ನೆಗೆಟಿವ್ ಪೀಪಲ್ ಎಲ್ಲ ಹೊರಗೆ ಹೋಗಿದ್ದಾರೆ, ನೆಕ್ಸ್ಟ್ ಇಯರ್ ನಿಮ್ಮ ಹಾರ್ಟ್ಲಿ ಲವ್ ಮಾಡೋರು ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಾದ್ರೂ ಗೊತ್ತಾಯ್ತಲ್ಲ, ಈ ವರ್ಷ ನಾನು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಒಂದು ವೀರು ನಮ್ಮ ಲೈಫಲ್ಲಿ ಬಂದ ಆ್ಯಂಡ್ ತುಂಬ ಚೇಂಜಸ್ ಆಯಿತು, ನಾವು ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ಅಷ್ಟೇ ಬೇಜಾರು ಕೂಡ ಆಯಿತು, ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು ಆ್ಯಂಡ್ ಅವ್ರಿಗೆ ಬೇಕಾದಾಗ ನಮ್ಮನ್ನ ಉಪಯೋಗಿಸ್ಕೊಳ್ಳೋದು ಆ್ಯಂಡ್ ತುಂಬ ಬೇಜಾರು ಮಾಡಿದ್ದಾರೆ, ತುಂಬ ಅವಮಾನ ಆಗಿದೆ ಆ್ಯಂಡ್ ಈ ಥರ ಎಲ್ಲ ತುಂಬ ನಡೆದಿದೆ ಲೈಫಲ್ಲಿ. ಹಾಗಾಗಿ ನೆಗೆಟಿವ್ ಪೀಪಲ್ ಎಲ್ಲ ಹೊರಗೆ ಹೋಗಿದ್ದಾರೆ, ನಾವು ಹಂಗೆ ಅಂದ್ಕೊಂಡಿದ್ದೀವಿ, ಅವ್ರಿಗೂ ಕೂಡ ಹಾಕಿದ್ದೀವಿ. ಮುಂದೆ ನೋಡೋಣ ಏನಾಗುತ್ತೆ ಏನು ಅಂತ. ಬಟ್ ನೀವು ಹೇಳ್ದಂಗೆ ನೆಕ್ಸ್ಟ್ ವರ್ಷ ಎಲ್ಲ ಬರೀ ಪ್ರೀತಿ ಮಾಡೋವರೇ ಇಲ್ಲಿ ನಮ್ಮ ಮನೇಲಿ, ಈ ಥರ ಮುದ್ದು ಥರ ನಾವು ಅಷ್ಟೇ ಅಂದ್ಕೊಳ್ಳೋದು. ಆ್ಯಂಡ್ ಇನ್ನೇನು ಜಾಸ್ತಿ ಕ್ವಶನ್ಸ್ ಇಲ್ಲ. ನಿಮ್ಮದು ಸುನಿ ಬ್ರೋ ಅವ್ರದ್ದು ಲವ್ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳಿ, ಹೇಗೆ ಸಾಧ್ಯ ಅಂತ. ನಾವು ನಿಮ್ಗೆ ಗೊತ್ತಿರ್ಬೋದು ನಮ್ಮದು ಲವ್ ಮ್ಯಾರೇಜ್, ನಾನು ಅವನು ಅಷ್ಟೇ ಲವ್ ಮಾಡ್ತೀವಿ. ಆ್ಯಂಡ್ ವೀರೋ ಹುಟ್ಟಿದ ಮೇಲೆ ಡಬಲ್ ತ್ರಿಬಲ್ ಆಗಿಬಿಟ್ಟಿದೆ ಅವನಿಗೆ ನನ್ನ ಮೇಲೆ ಪ್ರೀತಿ, ನನಗೆ ಅವನ ಮೇಲೆ ಪ್ರೀತಿ, ನಮ್ಮಿಬ್ಬರಿಗೂ ಇವನ ಮೇಲೆ ಪ್ರೀತಿ. ನಿಂದ ಬಂದ್ಬಿಟ್ಟಿದೆ ವೀರಿಗೆ, ಅಯ್ಯೋ ನಿಜಕ್ಕೂ ವೀರಿಗೆ ಪ್ರೀತಿ ಜಾಸ್ತಿ ಆಗಿದೆ. ಮನೇಲಿ ಈ ಮಗು ಇದ್ದಾಗ ಒಂಥರ ಬರೀ ಫುಲ್ಲು ಲವಿನ್ ಲವಿನೇ ಇರುತ್ತೆ, ಮುದ್ದು ಮಾಡೋದು. ಆ್ಯಂಡ್ ನಾನು ಅವನು ತುಂಬ ಶೇರ್ ಮಾಡ್ಕೋತೀವಿ, ತುಂಬ ಮಾತಾಡ್ತೀನಿ ನಾನು ಸುನಿ. ಸೊ ಹಾಗಾಗಿ ಜಾಸ್ತಿ ಆಗಿದೆ, ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಇಬ್ರಿಗೂ ಇಬ್ರ ಮೇಲೂ ತುಂಬ ಲವ್ ಇದೆ, ರೆಸ್ಪೆಕ್ಟ್ ಇದೆ ಅಲ್ವಾ ಹಂಗೆ. ಆ್ಯಂಡ್ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಅದೊಂದು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಇದೊಂದು ಹೊಸ್ತಾಗಿ ಕಲ್ತಿದೆ ಇದು ವೀರು ಅಂತ ಅವ್ರಿಗೆ ಒಪ್ಪರು ಬಿಡೋದು. ಇಷ್ಟೇ, ಬೇರೆ ನನಗೂ ಗೊತ್ತಿಲ್ಲ. ಓಕೆ ಗೈಸ್, ಪಾಪ ಹಾಲು ಕುಡ್ಕೊಂಡು ಮಲ್ಕೊಂಡ, ನಾನು ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಕ್ವಶನ್ಸ್ ಫಿನಿಷ್ ಮಾಡ್ತೀನಿ. ಪಾಪನ ಏನು ಓದಿಸ್ಬೇಕು ಅಂತ ಇದ್ದೀರಾ, ಅವನು ಇಷ್ಟ ಬಂದಂಗೆ ಇಲ್ಲ ನಿಮ್ಗೇನಾದ್ರು ಅವನಾಗಬೇಕಂತ ಇದೆಯಾ ಅನ್ನೋದು ಅವರ ಕ್ವಶನ್. ನಮಗೆ ಹಿಂಗೆ ಅವನಾಗಬೇಕು ಇದೇ ಮಾಡಬೇಕಂತ ಇಲ್ಲ, ನಿಜವಾಗ್ಲೂ ಏನು ಆಸೆ ಇಲ್ಲ. ಸುನಿಗೇನು ಆ ಥರ ಏನು ಮಾಡಲೇಬೇಕಂತ ಇಲ್ಲ, ಬಟ್ ಅವನ ಇಂಟ್ರೆಸ್ಟ್ ಏನಿರುತ್ತೆ ಮುಂದೆ ನೋಡಿಕೊಂಡು, ಇನ್ನೂ ನಾವು ಅಷ್ಟರ ಬಗ್ಗೆ ಎಲ್ಲ ಡಿಸೈಡೇ ಮಾಡಿಲ್ಲ. ಆ್ಯಂಡ್ ಡಿಸ್ಕಷನ್ ಕೂಡ ನಡೆಸಿಲ್ಲ ನಮ್ಮ ಮನೇಲಿ, ಅವನೇನಾಗಬೇಕು ನಾವೇನು ಮಾಡಿಸ್ಬೇಕು ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅದೆಲ್ಲ ನಾವಿನ್ನೂ ಯೋಚನೆ ಮಾಡಿಲ್ಲ. ಯಾಕಂದರೆ ಅದಕ್ಕೆಲ್ಲ ಟೈಮ್ ಇದೆ, ಫಸ್ಟು ಇದನ್ನು ನಾವು ಸೋಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ಅವನು ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟು ಬೆಳೆದ್ಬಿಟ್ಟು ಓಡಾಡ್ತಾ ಇದ್ದಾನೆ, ಅದಕ್ಕೆ ಅದನ್ನೇ ನಾವು ಡೈಲಿ ಮಾತಾಡ್ತಾ ಇರ್ತೀನಿ. ಎತ್ಕೊಂಡಾಗುವಾಗ ಇಷ್ಟು ಇತ್ತು, ಆವಾಗ ಇಷ್ಟು ಸಿಗ್ತಾನೆ, ಕೈ ತುಂಬ ಸಿಗ್ತಾನೆ, ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ವೀರ್ ನಾಮಕರಣಕ್ಕೆ ಏನು ಗಿಫ್ಟ್ ಕೊಟ್ಟರು ಅಂತ ತುಂಬ ಜನದ ಕ್ವಶನ್. ಅವರು ವೀರ ಒಂದು ಕಡ್ಗ ಹಾಕ್ಕೊಂಡಿದ್ದಲ್ಲ, ಅವರು ಅದನ್ನು ಗಿಫ್ಟ್ ಮಾಡಿದ್ದಾರೆ. ನಾನು ಕಮಿಂಗ್ ವ್ಲಾಗ್ಸಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಹೇಗಿದೆ ಕಡ್ಗ ಏನು ಎತ್ತ ಅಂತ. ಅವರು ಒಂದು ಕಡ್ಗನ ಗಿಫ್ಟ್ ಮಾಡಿದ್ರು. ಆ್ಯಂಡ್ ಇನ್ನೊಂದು ಕ್ವಶನ್ ಬಂದುಬಿಟ್ಟು, ಸ್ವಾತಿ ನೀವು ಒಂದು ವೀಡಿಯೋದಲ್ಲಿ ವೀರ್ಗೆ ಒಳ್ಳೆಯ ನೇಮ್ ಸೆಲೆಕ್ಟ್ ಮಾಡಿದವ್ರಿಗೆ ಆ ನೇಮ್ ನಮಗೆ ಇಷ್ಟ ಆದರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ ಆ್ಯಂಡ್ ರಿಪ್ಲೈ ಮಾಡಿ ಅಂತ ತುಂಬ ಜನ ಕೇಳ್ತಾಯಿದ್ದಾರೆ. ಹೌದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ. ನಾನು ನೋಡಿದೆ ಆ ವಿಡಿಯೋನ, ಯಾರು ಧ್ಯಾನ್ಶ್ ಅಂತ ಸೆಲೆಕ್ಟ್ ಮಾಡಿದಾರಾ, ನೇಮ್ ಕಳಿಸ್ತಾರಾ ಆ ನೇಮ್ನ ಅಂತ, ಬಟ್ ಯಾರೂ ಆ ನೇಮ್ ಹೇಳಿಲ್ಲ, ಧ್ಯಾನ್ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಸೊ ಹಾಗಾಗಿ ನೀವೇನಾದರೂ ಧ್ಯಾನ್ಶ್ ಅಂತ ನೇಮ್ನ ಸೆಲೆಕ್ಟ್ ಮಾಡಿದ್ದೆ ಅಂದರೆ ಕಳಿಸಿದ್ರೆ ನಾವು ನೇಮ್ ನಾಮಕರಣ ಮಾಡೋ ಮುಂಚೆನೆ ಆ ಸ್ಕ್ರೀನ್ಶಾಟ್ನ ನನಗೆ ಕಳಿಸಿ ಇನ್ಸ್ಟಾಗ್ರಾಮಲ್ಲಿ. ನಾನು ಇವಾಗಲೂ ಕೂಡ ಖಂಡಿತ ನಿಮಗೆ ಗಿಫ್ಟ್ನ ಕೊಟ್ಟೇ ಕೊಡ್ತೀನಿ, ಆಯಿತಾ? ನನಗೆ ಸಿಕ್ಕಲಿಲ್ಲ, ನಾನು ಹುಡುಕ್ತೇನೆ ನಿಜವಾಗ್ಲೂ, ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಟ್ಟೆ ಕೊಡ್ತೀನಿ. ನೀವೇನಾದರೂ ಕಳಿಸಿದ್ದೀರಾ ಆ ಹೆಸರನ್ನ ಅಂತ ಇದ್ದರೆ ನಿಮಗೆ ಆ ಸ್ಕ್ರೀನ್ಶಾಟ್ ಇದ್ದರೆ ಪ್ಲೀಸ್ ಕಳಿಸಿ, ನಾನು ನಿಮಗೆ ಗಿಫ್ಟ್ ಕಳಿಸ್ತೀನಿ, ಓಕೆ? ಆ್ಯಂಡ್ ಸ್ವಾತಿ ವೀರ್ ತುಂಬಾ ಆ್ಯಕ್ಟಿವ್, ಫಾಸ್ಟಾಗಿ ಗ್ರೋ ಆಗ್ತಿದ್ದಾನೆ, ಇದು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಆಶ್ಚರ್ಯ ಆಗುತ್ತೆ ಆ್ಯಂಡ್ ಏನು ಇಷ್ಟು ಬೇಗ ಬೆಳೀತಾ ಇದ್ದಾರೆ ಅಂತ ಅನಿಸುತ್ತೆ, ಒಂಥರ ಖುಷಿ ಕೂಡ ಆಗುತ್ತೆ. ನಿಜವಾಗ್ಲೂ ಅವನು ಮೊನ್ನೆ ಇದಕ್ಕಿಂತ ಇವತ್ತು ಆಲ್ರೆಡಿ ಜಾಸ್ತಿ ಬೆಳೆದ್ಬಿಡ್ತಾನೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ, ಒಂಥರ ಶಾಕ್. ಸಿಸ್, ಲೈಫಲ್ಲಿ ಯಾವುದಕ್ಕೆ ಜಾಸ್ತಿ ಬೆಲೆ ಕೊಡ್ತೀರಾ ಅಂತ ಒಬ್ಬರು ಕೇಳಿದ್ದಾರೆ, ಅದಕ್ಕೆ ಇನ್ನೊಬ್ಬರು ದುಡ್ಡಿಗೆ ಅಂತ ಹೇಳಿದ್ದಾರೆ. ನಾನು ಬರೀ ಒಂದಕ್ಕೆ ಅಂತ ಹೇಳಲ್ಲ,
ಅನ್ನಕ್ಕೆ ತುಂಬ ಬೆಲೆ ಕೊಡ್ತೀವಿ ನಾವು. ನಮ್ಮನೇಲಿ ಒಂದೇ ಒಂಚೂರು ರೈಸ್ನ ನಾವು ವೇಸ್ಟ್ ಮಾಡೋದಿಲ್ಲ. ನಾನಾಗಿರ್ಬೋದು ಸುನಿ, ನಾನು ಅಂತ ಹೇಳೋದಕ್ಕಿಂತ ಸುನಿಯಿಂದ ನಾನು ಕಲಿತೆ ಅಂತ ಹೇಳ್ಬೋದು. ನಾವು ತುಂಬ ಅನ್ನಕ್ಕೆ ಬೆಲೆ ಕೊಡ್ತೀವಿ. ಸುಮ್ಮನೆ ಎರಡೆರಡು ಕುಕ್ಕರ್ ಅನ್ನ ಮಾಡಿಬಿಟ್ಟು ತಿಂದೆ ಅದನ್ನು ಕಸಕ್ಕೆ ಹಾಕೋದು ಇಲ್ಲ ಆಚೆ ಹಾಕೋದು ಅದೆಲ್ಲ ನಾವು ಮಾಡೋದಿಲ್ಲ ಯಾವತ್ತೂ. ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊತೀವಿ. ಆ್ಯಂಡ್ ತುಂಬ ನಾವು ಅನ್ನಕ್ಕೆ ಫಸ್ಟ್ ಬೆಲೆ ಕೊಡ್ತೀವಿ. ಆ್ಯಂಡ್ ದುಡ್ಡಿಗೂ ಕೂಡ ಬೆಲೆ ಇದೆ. ಯಾರು ತಾನೇ ದುಡ್ಡಿಗೆ ಬೆಲೆ ಕೊಡಲ್ಲ. ಇವತ್ತು ನಾವು ಇಡೀ ಲೈಫ್ ನಿಂತಿರೋದು ದುಡ್ಡು ಮೇಲೆ. ದುಡ್ಡಿದ್ರೇ ನಾವು ನಮ್ಮ ಲೈಫ್ ನಮ್ಗೆ ಹೇಗೆ ಬೇಕು ನಾವು ಅದನ್ನ ಹಾಗೆ ರೂಪಿಸ್ಕೊಬೇಕು. ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬರು ಪ್ರತಿ ಕ್ಷಣ ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂತಲೇ ಅಂದ್ಕೊತೀವಿ. ಅದಕ್ಕೆ ನಾವು ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು, ನ್ಯಾಯವಾಗಿ ದುಡಿಬೇಕು. ಸೊ ದುಡ್ಡಿಗೂ ಬೆಲೆ ಇದೆ ಆ್ಯಂಡ್ ಪ್ರೀತಿಗೆ ತುಂಬ ಬೆಲೆ ಇದೆ. ಇದರ ತುಂಬ ವಿಷಯ ಇದೆ, ಬರೀ ಒಂದೇ ವಿಷಯ ಅಂತ ಅಲ್ಲ. ನಾನು ನನ್ನ ಸುನಿಯಿಂದ ತುಂಬ ಕಲ್ತಿರೋದು ಅಂದರೆ ಅನ್ನಕ್ಕೆ. ಅದಕ್ಕೆ ನಾವು ತುಂಬ ಬೆಲೆ ಕೊಡಬೇಕು. ಒಂದೊಂದು ಹಗಲಿಗೂ ಕಷ್ಟಪಡ್ತಿರೋ ತುಂಬ ಜನ ಇರ್ತಾರೆ ಆಚೆ. ಸೊ ನಮಗೆ ಇಷ್ಟು ದೇವ್ರು ಕೊಟ್ಟಿದ್ದಾನೆ ಅಂದಾಗ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಅದನ್ನು ಗೌರವಿಸ್ಬೇಕು ಆ್ಯಂಡ್ ಬೆಲೆ ಕೊಡಬೇಕು. ಸೊ ಇದು ನನ್ನ ಆನ್ಸರ್. ಆ್ಯಂಡ್ ಆಬ್ವಿಯಸ್ಲಿ ದುಡ್ಡು ಕೂಡ ನನ್ನ ಹತ್ರ ತುಂಬ ಬೆಲೆ ಇದೆ. ದುಡ್ಡಿದ್ರೇ ನಮ್ಗೆ ಹೇಗೆ ಬೇಕಾಗಿರೋಕ್ಕಾಗುತ್ತೆ. ಸೊ ನಿಮಗೂ ಕೂಡ ನಿಜವಾಗ್ಲೂ ಕಮೆಂಟ್ ಒಬ್ಬರು ಮಾಡಿದ್ದಾರೆ ಲೋಯ್ತ್ ಅಂತ ದುಡ್ಡಿಗೆ ಅಂತ. ಕರೆಕ್ಟ್. ಬಟ್ ಅದಕ್ಕಿಂತ ಫಸ್ಟು ಅನ್ನಕ್ಕೆ. ಆ್ಯಂಡ್ ಇನ್ನೊಬ್ಬರು, ನಿಮ್ಮ ಫೈಬ್ರಾಯ್ಡಿಂದ ಪ್ರೆಗ್ನೆನ್ಸಿದು ಏನೂ ಪ್ರಾಬ್ಲಮ್ ಆಗಲಿಲ್ವಾ ಹೇಳಿ. ಏನೂ ಆಗಲಿಲ್ಲ, ನಾನು ಆಗುತ್ತೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಭಯ ಕೂಡ ಪಟ್ಟಿದೆ, ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಾಯಿತು. ಆ್ಯಂಡ್ ಇವಾಗಲೂ ಕೂಡ ನಾನು ಫೈಬ್ರಾಯ್ಡ್ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ, ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನನಗೆ ಯಾವುದೇ ರೀತಿ ಪೇಯ್ನ್ ಆಗಿರ್ಬೋದು, ಬ್ಲೀಡಿಂಗ್ ಆ ಥರ ಏನೇ ನನಗೆ ಪ್ರಾಬ್ಲಮ್ ಇಲ್ಲ. ಐ ಆಮ್ ಫೈನ್. ಸೊ ಇದು ಬಟ್ ಒಬ್ಬರಿಂದ ಒಬ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಇರೋ ಪ್ರಾಬ್ಲಮ್ ನಿಮಗೆ ಇಲ್ಲದೆ ಇರ್ಬೋದು, ನನಗಿರೋ ಫೈಬ್ರಾಯ್ಡ್ ನಿಮ್ಗೆ ಇಲ್ಲದೆ ಇರ್ಬೋದು, ಇಲ್ಲ ನನಗೆ ಚಿಕ್ಕದಾಗಿತ್ತು ನಿಮಗೆ ದೊಡ್ಡದಾಗಿರ್ಬೋದು, ಇಲ್ಲ ನನಗೆ ದೊಡ್ಡದಾಗಿತ್ತು ನಿಮಗೇನೋ ಚಿಕ್ಕದಾಗಿರ್ಬೋದು. ಆ್ಯಂಡ್ ಫೈಬ್ರಾಯ್ಡ್ ತುಂಬ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿರುತ್ತೆ. ಸೊ ನನಗಿರೋ ಫೈಬ್ರಾಯ್ಡ್ ಪ್ಲೇಸ್ ನಿಮ್ಮದು ಬೇರೆ ಪ್ಲೇಸ್ ಆಗಿರ್ಬೋದು. ಆ್ಯಂಡ್ ಒಬ್ಬೊಬ್ರಿಗೆ 4-5 ಫೈಬ್ರಾಯ್ಡ್ ಇರುತ್ತೆ ಒಟ್ಟಿಗೆ, ನನಗೆ ಬರೀ ಬಂದಿತ್ತು. ಸೊ ಆ ಥರ ತುಂಬ ಡಿಫ್ರೆಂಟ್. ಆ್ಯಂಡ್ ಬಾಡಿ ತುಂಬ ಒಬ್ಬರಿಂದ ಒಬ್ಬರು ಬಾಡಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ತುಂಬ ರೀಸನ್ಸ್ ಇದೆ, ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಡಾಕ್ಟರ್ ಹೇಳಿದರು ಜಾಸ್ತಿ ಬ್ಲಡ್ ಲಾಸ್ ಆಗುತ್ತೆ ಅಂತ, ಬಟ್ ಆ ಥರ ಏನೂ ಆಗಲಿಲ್ಲ. ಬ್ರದರ್ ಮತ್ತು ನೀವು ಜಗಳ ಆಡಲ್ವಾ? ಸಿಸ್ಟರ್ ಆಡ್ತೀವಿ ತುಂಬ, ಈ ನಡುವೆ ಕಮ್ಮಿ ಆಗಿಬಿಟ್ಟಿದೆ. ಟಚ್ ವುಡ್, ಹಿಂಗೆಲ್ಲರೂ ಹೇಳಿ ಏನಾದರೂ ಆದಮೇಲೆ ಮತ್ತೆ ಜಗಳ ಆಗಿಬಿಡುತ್ತೆ ಏನೋ ಭಯ ನಂಗೆ ಅಷ್ಟೇನಿಲ್ಲ. ಬಟ್ ಉಯಿರು ಆದಮೇಲೆ ನಾವೇನಂತ ಜಗಳ ಏನು ಆಡಿಲ್ಲ, ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ. ಆ್ಯಂಡ್ ಆಡ್ತೀವಿ, ಜಗಳ ಆಡದೆ ಏನಿಲ್ಲ. ನಾವು ತುಂಬ ಆಡಿದ್ದೀವಿ, ಈಗ ಸಾಕಾಗಿದೆ ಅಂತ ಅನಿಸಿರ್ಬೋದು. ಯಾಕಂದರೆ ಮದುವೆ ಆಗೋಸ್ಕರಲ್ಲೆಲ್ಲ ನಮ್ಮಷ್ಟು ಜಗಳ ಆಡದೆ ಇರೋರು ಯಾರೂ ಇಲ್ಲ ಅನಿಸುತ್ತೆ. ಅಷ್ಟು ಜಗಳ ಆಡಿದ್ವಿ, ಆಲ್ಮೋಸ್ಟ್ ಡೈಲಿ ಜಗಳ ಆಡಿದ್ದೀವಿ ನಾವೆಲ್ಲ ಅವಾಗ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ನಾನು ಅನ್ನೋ ಈಗೋ ಜಾಸ್ತಿ ಇತ್ತು, ನನಗಾಗಿರ್ಬೋದು ಅವ್ರಿಗೂ ಅಷ್ಟೇ. ಸೊ ತುಂಬ ರೀಸನ್ಸ್ಗೆ ನಾವು ಜಗಳ ಆಡಿದ್ವಿ, ಬಟ್ ಅದನ್ನು ಹಾಗೆ ನಾವು ಬೆಳೆಸ್ಕೊಂಡು ಹೋಗ್ತಾಯಿರಲಿಲ್ಲ. ಒನ್ ಡೇ ಆ ಡೇನೇ ನಾವು ಸಾರ್ಟ್ ಔಟ್ ಮಾಡಿಕೊಂಡು ಆ್ಯಂಡ್ ಜಗಳ ಆಡಿ ಕಿಚ್ಚಾಡಿ ಜಗಳ ಆಡಿ ಎಲ್ಲ ಮಾಡಿ ಕಾಂಪ್ರ ಆದಾಗಿ ಒಂದು 1/2 hour ಕಾಂಪ್ರ ಆಗಿಬಿಟ್ಟು ಇಬ್ಬರು ಆಚೆ ಕಡೆ ಫುಲ್ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬರ್ತಾಯಿದ್ವಿ. ಯಾರಿಗೂ ಗೊತ್ತಾಗ್ತಾಯಿಲ್ಲ ನಾವು ಜಗಳ ಆಡಿದ್ದೀವಿ ಅಂತ. ಆ ಥರ ಎಲ್ಲ ಜಗಳ ಆಡಿದ್ದೀವಿ. ಸೊ ಆಡ್ತೀವಿ, ಆಡಿದ್ದೀವಿ, ಆಡ್ತೀವಿ ಅಂತ ಹೇಳಲ್ಲ, ಮತ್ತೆ ಆಡಿದ್ರೆ ಕಷ್ಟ. ಸೊ ಹೇಳೋಕ್ಕಾಗಲ್ಲ. ಮನೇಲಿ ಯಾವುದಾದ್ರು ವಿಷಯಕ್ಕೆ ಜಗಳ ಬರ್ಬೋದು, ಮನಸ್ತಾಪಗಳು ಬರ್ಬೋದು. ಸೊ ಅನ್ಸತಿ ಜಗಳ ಆಗುತ್ತೆ. ಜಗಳ ಆಡಿದ್ರೆ ಒಂಥರ ಸ್ಪೈಸ್, ಈ ಅಡುಗೆಲಿ ಉಪಕಾರ ಎಲ್ಲ ಹೇಗಿರುತ್ತೆ ಅಂತ. ಕೇಳೋದೇನು ಇಲ್ಲ, ಲೈಫ್ ತುಂಬ ಚೆನ್ನಾಗಿ ಚೇಂಜ್ ಆಯಿತು ನಿಮ್ಮದು. ಸೊ ನಿಮ್ಮ ಅಪ್ಪ ಅಮ್ಮ ಅತ್ತೆನ ಇವಾಗ ಹೇಗೆ ನೋಡ್ಕೋತಿದ್ದೀರೋ ಮುಂದೆ ಹಾಗೆ ಇರಿ, ಲೈಫ್ ತುಂಬ ಚೆನ್ನಾಗಿರುತ್ತೆಪ್ಪ, ಹೀಗೆ ಇರಬೇಕು ಲೈಫಲ್ಲಿ. ಸುನಿ ಅಣ್ಣ ಕೂಡ ಗುಡ್ ಫ್ರೆಂಡ್, ಗುಡ್ ಹಸ್ಬೆಂಡ್. ಈಗ ಇದ್ದರೆ ಹೆಣ್ಮಕ್ಳಿಗೆ ಯಾವ ಫ್ರೆಂಡ್ ಆಗಲಿ ಫ್ಯಾಮಿಲಿ ಆಗಲಿ ಯಾರು ನೆನಪಾಗಲ್ಲ. ಸೊ ನೈಸ್ ಫ್ಯಾಮಿಲಿಪ್ಪ, ಗಾಡ್ ಬ್ಲೆಸ್ ಯು ಅಂತ ಒಬ್ರು ಕಳಿಸಿದ್ದಾರೆ. ಮತ್ತು ಲೋಹಿತ್ ಅನ್ನೋರು, ಅವರು ಅತ್ತೆನೇ ನೋಡ್ಕೊಳ್ಳಲ್ಲ, ಅವರು ಇವಳು ಗಂಡನ್ನು ನೋಡಲ್ಲ ಅಂತ ಕಳಿಸಿದ್ದಾರೆ. ಹೌದು, ನಾನು ನೋಡ್ಕೋತಾ ಇಲ್ಲ.
ನಾನು ನೋಡ್ಕೋತಾ ಇಲ್ಲ ಅಂತ ನೀವೇನು ನೋಡ್ಕೋತೀರಾ, ಇಲ್ಲ ತಾನೇ? ಅವ್ರಿಗೆ ಎಲ್ಲಿ ಇಷ್ಟ ಅವರು ಅಲ್ಲಿದ್ದಾರೆ, ಅವ್ರನ್ನ ಯಾರು ನೋಡ್ಕೋಬೇಕು ಅವ್ರು ನೋಡ್ಕೋತಾ ಇದ್ದಾರೆ. ಸೊ ನಿಮ್ಗೆ ಯಾಕ್ರಿ ತಲೆನೋವು? ಆ್ಯಂಡ್ ಆಲ್ಮೋಸ್ಟ್ ನೋಡಿದ್ದೀನಿ ಎಷ್ಟು ಜನ ಕಮೆಂಟ್ ಕಳಿಸಿದ್ದಾರೆ, ಅವ್ರಿಗೆಲ್ಲ ಹೋಗಿ ಇವರೇ ರಿಪ್ಲೈ ಮಾಡ್ತಾ ಇದ್ದಾರೆ. ನಾನು ಕೇಳಿ, ನಾನು ಕ್ವೆಶನ್ ನನಗೆ ಕ್ವೆಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ, ನೀವಲ್ವಲ್ಲ. ಸೊ ಪ್ಲೀಸ್ ಈ ಥರ ಏನಂತೀರ, ಬೇರೆಯವ್ರು ಇದಕ್ಕೆ ಬಂದು ಉಳಿ ಇಂಡ ಕೆಲಸ ಎಲ್ಲ ಮಾಡೋಕ್ಕೆ ಬರಬೇಡಿ. ಆ್ಯಂಡ್ ನಿಮ್ಮದೆಷ್ಟು ನಿಮ್ಗೆ ನೋಡ್ಕೊಳ್ಳಿ ಲೋಯ್ತವ್ರೆ, ಪ್ಲೀಸ್ ಇಷ್ಟು ಹೇಳ್ಬೋದು. ಆ್ಯಂಡ್ ನೋಡಿ, ನಮ್ಮನ್ನ ನಂತರ ಯಾರು ಚೆನ್ನಾಗಿದ್ದಾರೆ ನಾನು ಅವ್ರನ್ನ ಚೆನ್ನಾಗೇ ನೋಡ್ಕೊತೀನಿ. ಆ್ಯಂಡ್ ನಾನು ಚೆನ್ನಾಗಿ ನೋಡಿಕೊಂಡು ಅವ್ರ ಕಡೆಯಿಂದ ಬೆನ್ನುಚೂರಿ ಹಾಕ್ಸ್ಕೊಂಡಿರೋದು ಕೂಡ ಇದೆ. ಸೊ ಹಾಗೆ ಸ್ವಲ್ಪ ಆ ವಿಷಯ ನಾನು ಈ 2023 ಬುದ್ಧಿ ಕೂಡ ಕಲ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸುನೀನ ಗುಡ್ ಫ್ರೆಂಡ್, ಸುನಿ ನಿಮ್ಮ ಗುಡ್ ಹಸ್ಬೆಂಡ್ ಅಂತ ಹೇಳಿದ್ದಕ್ಕೆ, ಅವರು ನನ್ನ ಬೆಸ್ಟ್ ಫ್ರೆಂಡ್. ಸೊ ಅವರಿರೋದ್ರಿಂದ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ನೀವು ನನಗೆ ಏನೇ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೋಯ್ ಪ್ಲೀಸ್ ಸ್ಟಾಪ್ ಮಾಡಿ ಈ ಥರ ನನಗೆ ಬಂದಿರೋ ಕಮೆಂಟ್ಸ್ಗೆ ನೀವು ರಿಪ್ಲೈ ಮಾಡೋದನ್ನ. ಆ್ಯಂಡ್ ನಿಮಗೆ ಇನ್ನೊಬ್ರು ಕೇಳಿದ್ದಾರೆ, ನಿಮಗೆ ಫೈಬ್ರಾಯ್ಡ್ ಇತ್ತು ಅದು ನಿಮಗೆ ಏನೂ ಪೇಯ್ನ್ ಆಗಲ್ವಾ, ಇವಾಗ ಚೆನ್ನಾಗಿದ್ದೀರಾ? ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್. ಆ್ಯಂಡ್ ಯಾವುದೇ ರೀತಿ ಪೇಯ್ನ್ ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಆ್ಯಂಡ್ ಸೂಪರ್ ಆಗಿದ್ದೀನಿ. ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲ ಪೇಯ್ನ್ ಏನಾದರೂ ಇದ್ದರೆ ನಾನು ನಿಮಗೆ ಖಂಡಿತ ವ್ಲಾಗ್ ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಸ್ ಆಫ್ ನೌ ನನಗೇನೂ ಇಲ್ಲ, ಐ ಆಮ್ ಫೈನ್, ಸೂಪರ್ ಆಗಿದ್ದೀನಿ. ಆ್ಯಂಡ್ ಇಷ್ಟು ಕ್ವಶನ್ಸ್ ರಿಪೀಟೆಡಾಗಿ ಬಂದಿದೆ. ಆ್ಯಂಡ್ ತುಂಬ ಜನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸ್ವೀಟ್ ಸ್ವೀಟ್ ಕಮೆಂಟ್ಸ್ ನನಗೆ ಅಡ್ವಾನ್ಸ್ ನ್ಯೂ ಇಯರ್ ವಿಶಸ್ ಎಲ್ಲನೂ ಹೇಳ್ತಾ ಇದ್ದಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ. ಆ್ಯಂಡ್ ತುಂಬ ಜನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಕೇಳ್ತಾ ಇದ್ದೀರಾ, ನಮ್ಮ ಅರ್ನಿಂಗ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ವೀರುಗೆ ಏನಾದರೂ ಸ್ಕೀಮ್ಸ್ ಅಲ್ಲಿ ನೀವು ತೊಗೊಂಡಿದ್ದೀರಾ, ಗೋಲ್ಡ್ ಲೋನ್ ಅಂದರೆ ಗೋಲ್ಡ್ ಸ್ಕೀಮ್ಸ್ ಆ ಥರದ್ದು ಹೇಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಮನಿ ಹೇಗೆ ಸೇವ್ ಮಾಡ್ತೀರಾ, ಆ ಥರದ್ದೆಲ್ಲ ತುಂಬ ಜನ ಕ್ವೆಶನ್ಸ್ನ ಕೇಳಿದ್ದೀರಾ. ನಾವು ವೀರುಗೆ ಕೂಡ ಒಂದು ಸ್ಕೀಮ್ ತೊಗೊಂಡಿದ್ದೀವಿ. ಆ್ಯಂಡ್ ನಾನು ಕೂಡ ಒಂದು ಲೋನ್ದು ಗೋಲ್ಡು ಸ್ಕೀಮ್ನ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಡಿಫ್ರೆಂಟ್ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ನೋಡ್ತಾ ಇರಿ. ಸೇವಿಂಗ್ಸ್ ಬಗ್ಗೆ ಕೂಡ ಶೀಘ್ರದಲ್ಲೇ ನಿಮಗೆ ಒಂದು ವೀಡಿಯೋ ಬರುತ್ತೆ. ಆ್ಯಂಡ್ ನಾನು ನಾಳೆ ಎಲ್ಲ ನಾಡಿದ್ದೆ ವೀರು ಫುಡ್ ರೊಟೀನ ವ್ಲಾಗ್ನ ಶೂಟ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಒಂದು ನೆಕ್ಸ್ಟ್ ವೀಕಲ್ಲಿ, ಜಾನ್ವರಿ 1st ನಿಮಗೆ ವೀರುದು ಫುಡ್ ರೊಟೀನ್ ವ್ಲಾಗ್ ಕೂಡ ಬರುತ್ತೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ 2024 ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ಆ್ಯಂಡ್ ನಿಮ್ಮ ಕನಸುಗಳು ನನಸಾಗಲಿ, ತುಂಬ ಚೆನ್ನಾಗಿರಲಿ ಈ ವರ್ಷ. ಆ್ಯಂಡ್ ಹೆಲ್ದಿಯಾಗಿರಿ ಆ್ಯಂಡ್ ವೆಲ್ತಿಯಾಗಿರಿ ಅಂತ ಕೂಡ ನಾನು ಹೇಳ್ತೀನಿ. ಸೊ ಅಷ್ಟೇ ಹೇಳ್ತಾ ಬಲ್ಲ, ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್.